ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದಿ ಜಗದ್ಗುರು ಶ್ರೋತೃಗಳಿಗೆ ನಮಸ್ಕಾರ ನಾವೀಗ ಬ್ರಹ್ಮವೈವರ್ತ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಎಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಈ ಹಿಂದಿನ ಅಧ್ಯಾಯದಲ್ಲಿ ಪುತ್ರ ವಾತ್ಸಲ್ಯದಿಂದ ಕೃಷ್ಣನನ್ನು ಹುಡುಕಿಕೊಂಡು ಬಂದಂತಹ ನಂದಗೋಪನು ಶ್ರೀಕೃಷ್ಣನಿಂದ ಸಕಲ ದಿವ್ಯ ಜ್ಞಾನಗಳನ್ನು ಸೃಷ್ಟಿ ರಹಸ್ಯವನ್ನು ಇತ್ಯಾದಿ ವಿಷಯಗಳನ್ನು ತಿಳಿದ ನಂತರ ಸ್ವತಃ ಶ್ರೀಕೃಷ್ಣನ ರಹಸ್ಯವನ್ನು ತಮ್ಮಿಬ್ಬರ ಏಕಾಂತದಲ್ಲಿಯೇ ತಿಳಿಯಬೇಕೆಂದು ಬಯಸುತ್ತಾನೆ ಆ ಸಂದರ್ಭದಲ್ಲಿ ಹಲವು ಋಷಿ ಮುನಿಗಳು ಸನಕ್ಕ ಸನಂದನ ಸಮನತ್ ಕುಮಾರರಾದಿಯಾಗಿ ಎಲ್ಲರೂ ಪರಮಾತ್ಮನನ್ನು ನೋಡಲು ಬರುತ್ತಾರೆ ಹಾಗೆಯೇ ಸಕಲ ದೇವಾನುದೇವತೆಗಳು ಬರುತ್ತಾರೆ ಆಗ ಸನನ್ ಸನಾತನ ಕುಮಾರನು ಆ ಎಲ್ಲ ದೇವತೆಗಳ ಸಮ್ಮುಖದಲ್ಲಿಯೇ ತಾನು ಕೃಷ್ಣನನ್ನು ಗೋಲೋಕದಲ್ಲಿಯೂ ವೈಕುಂಠದಲ್ಲಿಯೂ ತದನಂತರ ಕ್ಷೀರಸಾಗರದಲ್ಲಿಯೂ ಕೈಲಾಸದಲ್ಲಿಯೂ ಬ್ರಹ್ಮಲೋಕದಲ್ಲಿಯೂ ಹುಡುಕಿದುದಾಗಿಯೂ ಆದರೆ ಎಲ್ಲಿಯೂ ದೊರೆಯದೆ ಪರಮಾತ್ಮನು ಮಧುರೆಯಲ್ಲಿ ನೆನೆಸಿರುವ ವಿಚಾರವನ್ನು ಹೇಳುತ್ತಾನೆ ಅದನ್ನು ತಿಳಿದ ನಂತರ ನಂದಗೋಪನಿಗೆ ತನ್ನ ಮಗನ ರೂಪದಲ್ಲಿ ತಾನು ಯಾರನ್ನು ನೋಡುತ್ತಿದ್ದೇನೋ ಆತನ ವಾಸ್ತವ ನಿಜ ನಿಜಾಂಶ ನಿಜ ರೂಪವೇನೆಂಬುದು ಅರಿವಾಗಿ ಕೂಡಲೇ ಭಯದಿಂದ ಆತ ಮೂರ್ಛೆ ಹೋಗುತ್ತಾನೆ ತನ್ನ ತಂದೆಗೆ ಒದಗಿದ ದುರ್ಗತಿಯನ್ನು ನೋಡಿ ಕೃಷ್ಣನು ನಂದಗೋಪನನ್ನು ಸಮಾಧಾನ ಪಡಿಸಿ ಆತನಿಗೆ ದುರ್ಗತಿ ನಾಶಕವಾದಂತಹ ದುರ್ಗಾದೇವಿಯ ಸ್ತೋತ್ರವನ್ನು ಹೇಳಿ ಆ ಸ್ತೋತ್ರವನ್ನು ಹಿಂದಿ ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಶಿವನೇ ಪಠಿಸಿದ್ದನೆಂದು ತಿಳಿಸಿ ಆ ಸ್ತೋತ್ರವನ್ನು ನಂದಗೋಪನಿಗೆ ಹೇಳುತ್ತಾನೆ ಕೃಷ್ಣನ ಆದೇಶದಂತೆ ನಂದಗೋಪನು ಅಲ್ಲಿಯೇ ಆ ಸ್ತೋತ್ರವನ್ನು ಪಠಿಸಿ ತನ್ನ ಎದುರಿನಲ್ಲಿ ಇದ್ದಂತಹ ದುರ್ಗಾದೇವಿಯನ್ನು ಪ್ರೀತ್ ದುರ್ಗಾದೇವಿಯನ್ನು ಆ ಸ್ತುತಿ ಮಾಡುತ್ತಾನೆ ಆಗ ದುರ್ಗಾದೇವಿಯು ಆನಂದದಿಂದ ಆತನಿಗೆ ಅತ್ಯಂತ ಅಪರೂಪವಾದಂತಹ ಕೃಷ್ಣ ಭಕ್ತಿಯನ್ನು ಗೋಲೋಕವಾಸದ ಸುಖವನ್ನು ಕೊಟ್ಟು ಆತನನ್ನು ಆಧರಿಸುತ್ತಾಳೆ ಆಗ ಶ್ರೀಕೃಷ್ಣನು ಹೇಳುತ್ತಾನೆ ಎಲ ಈ ಗೋಕುಲದ ರಾಜನೇ ಹೋಗು ಹೋಗು ನೀನು ಗೋಕುಲಕ್ಕೆ ಹೋಗು ನೀನು ಸಮಸ್ತ ತತ್ವಗಳನ್ನು ತಿಳಿದುಕೊಂಡಾಯಿತು ಮತ್ತು ಮುನಿಗಳು ದೇವತೆಗಳು ಇವರನ್ನು ನೋಡಿದುದೂ ಆಯಿತು ಮತ್ತು ನನ್ನ ಪುಣ್ಯಕರವಾದ ಕಥೆಯನ್ನು ನಾನಾ ವಿಧವಾದ ಮತ್ತೆಲ್ಲಿಯೂ ಕೇಳಿ ತಿಳಿದುಕೊಳ್ಳಲು ಅಸಾಧ್ಯವಾದ ಕಥೆಗಳನ್ನು ಕೇಳಿರವೆ ಮತ್ತು ಹುಟ್ಟಿದಂದಿನಿಂದಲೂ ಮಾಡಿದ ಪಾಪಗಳನ್ನು ನಿರ್ಮೂಲನ ಮಾಡುವುದಾದಂತಹ ದುರ್ಗಾದೇವಿಯ ಸ್ತೋತ್ರೋತ್ತಮವನ್ನು ಸಂತೋಷದಿಂದಲೂ ಸುಲಭವಾಗಿಯೂ ನಿನಗೆ ಹೇಳಿರುವೆನು ಹುಡುಗುತನದಿಂದ ನಾನು ಮಾಡಿರುವ ತಪ್ಪುಗಳನ್ನು ಕ್ಷಮಿಸುವವನಾಗು ಎಲೈ ತಂದೆಯೇ ರಾಜಮಂದಿರದಲ್ಲಿ ತಂದೆ ತಾಯಿಗಳಿಗೆ ಮಗನು ಯಾವ ಸೌಖ್ಯವನ್ನು ಉಂಟು ಮಾಡಬೇಕು ಅಂಥ ಸೌಖ್ಯವನ್ನು ನಾನು ನಿಮಗೆ ಉಂಟು ಮಾಡಲಿಲ್ಲ ಈಗ ಅದಕ್ಕಿಂತಲೂ ಮಿಗಿಲಾದ ಸ್ವರ್ಗಲೋಕದಲ್ಲಿಯೂ ಲಭಿಸದ ಸುಖವನ್ನು ಉಂಟು ಮಾಡಿರುವೆನು ನನ್ನ ಪ್ರಿಯವಾದ ಮಾತುಗಳನ್ನು ವಿನಯವನ್ನು ನೀತಿಯನ್ನು ಕೇಳಿ ಅನೇಕ ಬಾರಿ ಯಶೋದೆಯನ್ನು ಕೋಪಿಕಾಸ್ತ್ರೀಯರನ್ನು ಬಾಲಕರ ಸಮೂಹವನ್ನು ಹೆಚ್ಚಾಗಿ ರಾಧೆಯನ್ನೂ ಕುರಿತು ಮಾಡಿದ ಪರಿಹಾಸಗಳನ್ನು ಮನ್ನಿಸುವವನಾಗು ಅವರುಗಳು ಬಂಧುಗಳಾದುದರಿಂದಲೂ ಒಂದೆಡೆಯಲ್ಲಿ ಇದ್ದುದರಿಂದಲೂ ಒಟ್ಟುಗೂಡಿ ಕೆಲಸ ಮಾಡುತ್ತಿದ್ದುದರಿಂದಲೂ ವಿನೋದಕ್ಕಾಗಿ ಆ ಎಲ್ಲ ಪರಿಹಾಸಾದಿಗಳು ಮಾಡಲ್ಪಟ್ಟವು ಎಲೈ ತಂದೆಯೇ ನೀನು ಈ ಲೋಕದಲ್ಲಿ ಯಶೋಧೆಯೊಡನೆಯೂ ರೋಹಿಣಿ ದೇವಿಯೊಡನೆಯೂ ಗೋಪಿಕಾಸ್ತ್ರೀಯರ ಸಮೂಹದೊಡನೆಯೂ ಸುಖವನ್ನು ಅನುಭವಿಸಿ ಅನಂತರ ಇವರೆಲ್ಲರಿಂದಲೂ ಗೋಪ ಬಾಲಕರಿಂದಲೂ ವೃಷಭಾನುವಿನಿಂದಲೂ ರಾಧೆಯ ತಾಯಿಯಾದ ಕಲಾವತಿಯಿಂದಲೂ ರಾಧೆಯಿಂದಲೂ ಕೂಡಿದವನಾಗಿ ಉತ್ತಮವಾದ ಗೋಲೋಕಕ್ಕೆ ಹೋಗುವವನಾಗು ಎಲೈ ತಂದೆಯೇ ಗೋಲೋಕದಿಂದ ಒಂದು ನೂರು ಲಕ್ಷ ರಥಗಳು ಬಂದಿವೆ ಆ ರಥಗಳು ಅಮೂಲ್ಯವಾದ ರತ್ನದಿಂದ ಮಾಡಲ್ಪಟ್ಟವುಗಳಾಗಿಯೂ ಹೀರಕ ರತ್ನಗಳಿಂದ ಅಲಂಕಾರ ಮಾಡಲ್ಪಟ್ಟವುಗಳಾಗಿಯೂ ರತ್ನ ಮಣಿಗಳು ಮಾಣಿಕ್ಯಗಳು ಮುತ್ತುಗಳು ಇವುಗಳ ಗೊಂಚಲುಗಳಿಂದ ಅಲಂಕರಿಸಲ್ಪಟ್ಟವುಗಳಾಗಿಯೂ ಬೆಂಕಿಯಂತೆ ಪರಿಶುದ್ ಶುದ್ಧವಾದ ಸುಂದರವಾದ ಬಟ್ಟೆಗಳನ್ನು ಹೊದಿಸಲ್ಪಟ್ಟವುಗಳಾಗಿಯೂ ಹಳದಿಯ ಬಟ್ಟೆಗಳಿಂದ ಕೂಡಿದವುಗಳಾಗಿಯೂ ಸುಂದರವಾದ ಮತ್ತು ಬಿಳಿಯ ಚಾಮರಗಳಿಂದ ಕೂಡಿದ ಸೇವಕರಿಂದ ಕಂಗೊಳಿಸುತ್ತಿರುವವುಗಳಾಗಿಯೂ ಉತ್ತಮ ರತ್ನಮಯವಾದ ಕನ್ನಡಿಗಳಿಂದಲೂ ಗೋಪಿಕಾಸ್ತ್ರೀಯರಿಂದಲೂ ಗೋಪಾಲಕರಿಂದಲೂ ಕೂಡಿವರು ಕೂಡಿರುವವುಗಳಾಗಿಯೂ ಇವೆ ನೀನು ನಿಜವಾಗಿಯೂ ಇದನ್ನು ಆಶ್ಚರ್ಯದಿಂದ ನೋಡುತ್ತಾ ರಥವನ್ನು ಹತ್ತಿಕೊಂಡವನಾಗಿ ಹೋಗುವೆ ಮತ್ತು ನಿನ್ನ ಈ ಪಾರ್ಥಿವ ದೇಹವನ್ನು ಬಿಟ್ಟು ದೇವತೆಗಳ ಶರೀರವನ್ನು ಧರಿಸಿಕೊಂಡು ಹೋಗುವವನಾಗುವೆ ಯೋನಿ ಮುಖದಿಂದ ಹುಟ್ಟಿದವಳಾದ ರಾಧೆಯು ರಾಧೆಯ ತಾಯಿಯಾದ ಕಲಾವತಿಯು ಅವರವರ ನಿತ್ಯವಾದ ಶರೀರದಿಂದಲೇ ಹೋಗುತ್ತಾರೆ ಕಲಾವತಿಯು ಪಿತೃದೇವತೆಗಳ ಮನಸ್ಸಿನಿಂದ ಹುಟ್ಟಿದ ಕನ್ಯೆಯು ಮತ್ತು ಪುಣ್ಯವಂತಳು ಮರ್ಯಾದೆ ಮಾಡಲು ಯೋಗ್ಯಳು ಆಗಿರುತ್ತಾಳೆ ಪುಣ್ಯವಂತಳಾದ ಸೀತಾಮಾತೆಯು ದುರ್ಗಾದೇವಿಯು ಮೇನಕೆಯು ಸುಂದರಿಯಾದ ತಾರಾದೇವಿಯು ಮೇನಾದೇವಿಯು ಕಲಾವತಿಯು ಕೂಡ ಅಯೋನಿ ಸಂಭೂತರು ಅಂದರೆ ಯೋನಿ ಮುಖದಿಂದ ಹುಟ್ಟಿದವರು ಯೋನಿ ಮುಖದಿಂದ ಕ್ಷಮಿಸಿ ಯೋನಿ ಮುಖದಿಂದ ಹುಟ್ಟಿದವರು ಮತ್ತು ಪುಣ್ಯವತಿಯ ಪುಣ್ಯವತಿಯರು ಎಲೆ ಎಲೆ ತಂದೆಯೇ ಈ ಪ್ರಕಾರವಾಗಿ ನಾನು ಹೇಳಿರುವ ಮಾತುಗಳನ್ನೆಲ್ಲಾ ರಹಸ್ಯವಾಗಿಡಬೇಕು ಮತ್ತು ನಿನಗೆ ನಾನು ವರವನ್ನು ಕೊಟ್ಟಿರುವನಲ್ಲದೆ ದುರ್ಗಾದೇವಿಯು ವರವನ್ನು ಕೊಟ್ಟಿರುವಳು ಶ್ರೀಕೃಷ್ಣನು ಹೇಳಿದ ಮಾತನ್ನು ಕೇಳಿ ಅವನ ಭಕ್ತನಾದ ನಂದನು ಮತ್ತೆ ಭಕ್ತರಲ್ಲಿ ಕರುಣೆಯುಳ್ಳ ಶ್ರೀಕೃಷ್ಣನನ್ನು ಕುರಿತು ಈ ರೀತಿಯಾಗಿ ಹೇಳಿದನು ನಂದನು ಹೇಳುತ್ತಾನೆ ಪ್ರಭುವಾದ ಕೃಷ್ಣನೇ ನಾಲ್ಕು ಯುಗಗಳಲ್ಲಿಯೂ ಶಾಶ್ವತವಾದ ಧರ್ಮವು ಯಾವ ಯಾವ ಕ್ರಮವನ್ನು ಅನುಸರಿಸ ಅನುಸರಿಸುತ್ತವೆ ಎಂಬುದನ್ನು ನನಗೆ ವಿಸ್ತಾರವಾಗಿ ಹೇಳುವವನಾಗು ಕಲಿಯುಗದ ಕೊನೆಯಲ್ಲಿ ಕಲಿಯುಗದ ಯಾವ ಯಾವ ಗುಣದೋಷಗಳು ಯಾವ ಯಾವ ರೀತಿಯಲ್ಲಿರುತ್ತವೆ ಮತ್ತು ಧರ್ಮ ಭೂಮಿ ಪ್ರಾಣಿಗಳು ಇವರುಗಳಿಗೆ ಗತಿಯಾವುದು ಇವೆಲ್ಲವನ್ನು ವಿವರಿಸುವವನಾಗು ನಂದನಾಡಿದ ಮಾತನ್ನು ಕೇಳಿ ಕಮಲದಂತೆ ಕಣ್ಣುಗಳುಳ್ಳ ಶ್ರೀಕೃಷ್ಣನು ಸಂತೋಷಗೊಂಡವನಾಗಿ ಆಶ್ಚರ್ಯಕರವಾಗಿಯೂ ಮನೋಹರವಾಗಿಯೂ ಇರುವ ಕಥೆಯನ್ನು ಹೇಳಲು ತೊಡಗಿದನು ಇಂತೂ ಶ್ರೀ ಬ್ರಹ್ಮವೈಭ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದ ಉತ್ತರ ಭಾಗದ ನಾರಾಯಣ ನಾರದ ಸಂವಾದದ ಭಗವನ್ ನಂದ ಸಂವಾದದಲ್ಲಿ ಎಂಬತ್ತೊಂಬತ್ತನೆಯ ಅಧ್ಯಾಯವು ಸಮಾಪ್ತವಾದುದು ಮೂಲ ಪ್ರಕೃತಿಯ ಅನುಗ್ರಹಕ್ಕೆ ಪಾತ್ರನಾದಂತಹ ಗೋಪನು ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ರಾಧೆ ಕಲಾವತಿ ಮುಂತಾದವರ ನಿಜಸ್ಥಿತಿಯನ್ನು ವಿವರಿಸಿ ತಮ್ಮ ಅವಧಿಯು ಮುಗಿದ ನಂತರ ಗೋಲೋಕಕ್ಕೆ ತೆರಳುವರೆಂದು ಹೇಳುವನು ಆಗ ನಂದಗೋಪನು ಕಲಿಯುಗದ ಕೊನೆಯ ಭಾಗದಲ್ಲಿ ಪ್ರಪಂಚದಲ್ಲಿ ಕಂಡುಬರುವ ಗುಣದೋಷಗಳನ್ನು ಧರ್ಮಾಧರ್ಮಗಳನ್ನು ಪ್ರಾಣಿಗಳ ಸ್ಥಿತಿಯನ್ನು ವರ್ಣಿಸಬೇಕೆಂದು ಕೇಳುತ್ತಾನೆ ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ మహం ప్రాథయే నిత్యం విద్యాదానేహి దేహిమే నమస్కార